ನೆಕ್ಸ್ಟ್ ಮೆಥಡ್ ಫೋರ್ತ್ ಒನ್ ಈಸ್ ಬ್ಯಾಗಿಂಗ್ ಇಮಿಡಿಯೇಟ್ಲಿ ಆಫ್ಟರ್ ಇಮ್ಯಾಸ್ಕ್ಯುಲೇಷನ್ ದ ಫ್ಲವರ್ಸ್ ಆರ್ ದಿ ಇನ್ಫ್ಲೋರಸನ್ಸ್ ಎನ್ಕ್ಲೋಸ್ಡ್ ಇನ್ ಎ ಸೂಟೇಬಲ್ ಬ್ಯಾಗ್ಸ್ ಆ ಅಪ್ರೋಪ್ರಿಯೇಟ್ ಸೈಜ್ ಟು ಪ್ರಿವೆಂಟ್ ರ್ಯಾಂಡಮ್ ಕ್ರಾಸ್ ಪಾಲಿನೇಷನ್ ಸೊ ಇನಿಷಿಯಲಿ ನೀವೇನು ಮಾಡ್ತೀರಾ ಇನಿಷಿಯಲಿ ಇಮ್ಯಾಸ್ಕುಲೇಷನನ್ನು ಕಂಪ್ಲೀಟ್ ಮಾಡಿದ್ರೆ ದ್ಯಾಟ್ ಇಸ್ ರಿಮೂವಲ್ ಆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಸೊ ಇನಿಷಿಯಲಿ ನೀವು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅನ್ನ ರಿಮೋವ್ ಮಾಡಿ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಕ್ರಾಸ್ ಪಾಲಿನೇಷನ್ಸ್ ಆಗುತ್ತೆ ಬಿಕಾಸ್ ಬೇರೆ ಯಾವ್ದೋ ಪ್ಲಾಂಟ್ ಇಂದ ಬೇರೆ ಫ್ಲವರ್ಸ್ ಇಂದ ಏನಾಗುತ್ತೆ ಪೋಲಿಯೋನ್ ಗ್ರೇನ್ಸ್ ಸ್ಟಿಕ್ ಮೇಲೆ ಅಟ್ಯಾಚ್ ಆಗೋ ಚಾನ್ಸಸ್ ಆಗಿರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಏನ್ ಮಾಡ್ಬೇಕು ನಿಮಗೆ ಕ್ರಾಸ್ ಪಾಲಿನೇಷನ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ನೀವು ಇಮ್ಯಾಸ್ಕುಲೇಟೆಡ್ ಮಾಡಿದ ಫ್ಲವರ್ ಅನ್ನ ಬ್ಯಾಗ್ ಮಾಡ್ಬೇಕಾಗತ್ತೆ ದಟ್ ಇಸ್ ಕವರ್ಡ್ ವಿತ್ ಎ ಸೂಟೇಬಲ್ ಕಂಟೈನರ್ ಸೊ ಸೊ ಯಾವ್ದಾದ್ರು ಒಂದು ಕಂಟೈನರ್ ಅಲ್ಲಿ ಏನ್ ಮಾಡಬೇಕಾಗತ್ತೆ ನೀವು ಇಮ್ಯಾಸ್ಕ್ಯುಲೇಟೆಡ್ ಮಾಡಿದ ಫ್ಲವರ್ ಅನ್ನ ಕವರ್ ಮಾಡಿರ್ಬೇಕಾಗತ್ತೆ ಸೊ ಆ ಕವರ್ ಮಾಡೋ ಪ್ರ ಮೆಥಡ್ ಗೆ ಏನ್ ಹೇಳ್ತಾರೆ ಬ್ಯಾಗಿಂಗ್ ಮೆಥಡ್ಸ್ ಹೇಳಿ ಕರೀತಾರೆ ಸೊ ದಟ್ ಬ್ಯಾಗಿಂಗ್ ಮೆಥಡ್ ಪ್ರಿವೆಂಟ್ ದಿ ಕ್ರಾಸ್ ಪಾಲಿನೇಷನ್ ರೇಟ್ ಸೊ ಕ್ರಾಸ್ ಪಾಲಿನೇಷನ್ ರೇಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಏನಾಗುತ್ತೆ ಈ ಬ್ಯಾಗಿಂಗ್ ಮೆಥಡ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ದ ಬ್ಯಾಗ್ಸ್ ಮೇ ಬಿ ಮೇಡ್ ಆಫ್ ಪೇಪರ್ ಬಟರ್ ಪೇಪರ್ ಗ್ಲಾಸೈನ್ ಆರ್ ಫೈನ್ ಕ್ಲಾತ್ ಬಟರ್ ಪೇಪರ್ಸ್ ಆರ್ ವೆಜಿಟೇಬಲ್ ಪರ್ಚೆಂಟ್ ಬ್ಯಾಗ್ಸ್ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಸೊ ಇನಿಷಿಯಲ್ ಬ್ಯಾಗ್ಸ್ ಆರ್ ಮೇಡ್ ವಿತ್ ಡಿಫ್ರೆಂಟ್

ಇನ್ ಸಮ್ ಕೇಸಸ್ನಲ್ಲಿ ಪಾಲಿಥೀನ್ ಬ್ಯಾಗ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಳ್ತಾರೆ ಕ್ಲಾತ್ ಬ್ಯಾಗ್ಸ್ ಆರ್ ಜನರಲೈಝ್ ಜನರಲಿ ನಾಟ್ ಪ್ರಿಫರ್ಡ್ ಸಿನ್ಸ್ ದೇ ಆರ್ ಪರ್ಮಿಟ್ ಸಮ್ ಡಿಗ್ರಿ ಆಫ್ ಕ್ರಾಸ್ ಪಾಲಿನೇಷನ್ ಸೊ ಇನಿಷಿಯಲಿ ಕ್ಲಾತ್ ಬ್ಯಾಗ್ ಅನ್ನ ಮೋಸ್ಟ್ಲಿ ಯುಟಿಲೈಸೇಷನ್ ಮಾಡ್ಕೊಳ್ಳಲ್ಲ ಬಿಕಾಸ್ ಆಫ್ ಇಟ್ ಪರ್ಮಿಟ್ ದ ಏನು ಸರ್ಟೆನ್ ಅಮೌಂಟ್ ಆಫ್ ಪೋಲಿಯೋನ್ ಗ್ರೀನ್ ಸೊ ಇನಿಷಿಯಲಿ ಸರ್ಟೆನ್ ಅಮೌಂಟ್ ಆಫ್ ಪೋಲೋನ್ ಗ್ರೀನ್ಸ್ ಏನಾಗುತ್ತೆ ಕ್ಲಾತ್ ಬರು ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಏನಾಗುತ್ತೆ ಆದ್ರಿಂದ ಕ್ಲಾತ್ ಬ್ಯಾಗ್ಸನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳಲ್ಲ ಸೊ ಅದ್ರ ಜೊತೆಗೆ ಇನ್ನೊಂದು ರೀಸನ್ಸ್ ಏನಾಗುತ್ತೆ ಅಂದರೆ ಕ್ಲಾತ್ ಬ್ಯಾಗ್ಸ್ ದಟ್ ಅಬ್ಸಾರ್ಬ್ಸ್ ದ ಮಾಶ್ಚರ್ ಸೊ ರೇಟ್ ರೇಟನ್ನು ಅಬ್ಸಾರ್ಬ್ ಮಾಶ್ಚರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬ ಹೈ ಇರಲಿ ಸೊ ಏನು ಎನ್ವರಾನ್ಮೆಂಟಲ್ ಕಂಡೀಷನ್ ಅನ್ನು ಮಾಯ್ಚರ್ ಅನ್ನು ಎಬ್ಸಾರ್ಬ್ ಮಾಡ್ಕೊಳ್ತಂದ್ರೆ ಅದ್ರ ಜೊತೆಗೆ ಏನಾಗುತ್ತೆ ಮಾಸ್ಚರ್ ಇರುವಂಥ ಇನಾಕ್ಯುಲಮ್ಸ್ ಸೊ ದಟ್ ಇಸ್ ಡಿಸೀಸ್ ಕಾಸಿಂಗ್ ಏಜೆಂಟ್ ಐದರಿಂದ ಫಾರ್ಮ್ ಆಫ್ ಫೋರ್ಸ್ ಆಗಿರುತ್ತೆ ಅಥವಾ ಮೈಸೂಲಿ ಅಟ್ಯಾಚ್ ಆಗೋ ಅಟ್ಯಾಚ್ ಆಗಿ ಏನಾಗುತ್ತೆ ಗೆ ಡಿಸೀಸ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಕ್ಲಾತ್ ಬ್ಯಾಗ್ಸನ್ನು ಯುಟಿಲೈಸೇಷನ್ ಮಾಡ್ಕೊಳ್ಳೋದು ತುಂಬ ಕಡಿಮೆ ನೆಕ್ಸ್ಟ್ ದ ಬ್ಯಾಗ್ಸ್ ಆರ್ ಟೈಡ್ ವಿತ್ ಟೈಡ್ ಟು ದಿ ಬೇಸ್ ಆಫ್ ಇನ್ಫ್ಲೋರಸನ್ಸ್ ಟು ದಿ ಸ್ಟಾಕ್ ಆಫ್ ದಿ ಫ್ಲೋವರ್ ವಿತ್ ದ ಹೆಲ್ಪ್ ಆಫ್ ಥ್ರೆಡ್ ವಯರ್ ಆರ್ ಪಿನ್ ಡೆಸಿಗ್ನೇಟೆಡ್ ಫಾರ್ ದಿ ಡೆಸಿಗ್ನೇಟೆಡ್ ಫಾರ್ ದಿಸ್ ಪರ್ಪಸ್ ಸೊ ಇನಿಷಿಯಲಿ ಇನ್ಫ್ಲೋರಸೆನ್ಸ್ ಅನ್ನ ಅಥವಾ ಫ್ಲವರ್ ಅನ್ನ ಏನ್ ಮಾಡ್ತೀರಾ ನೀವು ಕವರ್ ಆ ಕವರ್ ಮಾಡಿದ ಕವರ್ ಮಾಡಿದ ನಂತರ ಏನು ಮಾಡ್ತೀರಾ ಟೈ ಮಾಡ್ತೀರಾ ಸೊ ಟೈ ಮಾಡೋದಿಲ್ಲ ಅಟ್ ದಿ ಬೇಸ್ ಆಫ್ ದಿ ಇನ್ಫ್ಲೋರಸೆನ್ಸ್ ಆರ್ ಬೇಸ್ ಆಫ್ ದಿ ಫ್ಲವರ್ ಅಲ್ಲಿ ಟೈ ಮಾಡ್ತೀರಾ ಸೊ ಮಾಡ್ಲಿಕ್ಕೆ ಏನು ಯೂಟಿಲೈಸೇಷನ್ ಮಾಡ್ಕೊಳ್ತೀರಾ ಆ ಥ್ರೆಡನ್ನು ಯುಟಿಲೈಜೇಷನ್ ಮಾಡ್ಕೊಡ್ತೀರ ಅಥವಾ ಅನ್ನು ಯುಟಿಲೈಜೇಷನ್ ಮಾಡ್ಕೊಡ್ತೀರ ಅಥವಾ ನೀವು ಸ್ಪೆಷಲ್ ಕೈಂಡ್ಸ್ ಆಫ್ ಪಿನ್ನನ್ನು ಯುಟಿಲೈಝೇಷನ್ ಮಾಡ್ಕೊಂಡು ಟೈ ಮಾಡ್ತೀರಾ ನೆಕ್ಸ್ಟ್ ಒನ್ ಇಸ್ ಯಾವುದು ಅಂದರೆ ಮೈಶ್ಚರ್ ಆ್ಯಂಡ್

ಬ್ಯಾಗಿಂಗ್ ಆಯಿತು ಬ್ಯಾಗಿಂಗ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಬರುವಂಥದ್ದು ಟ್ಯಾಗಿಂಗ್ ಸೊ ಟ್ಯಾಗಿಂಗ್ನಲ್ಲಿ ಏನ್ಮಾಡ್ತಾರೆ ನಿಮ್ಮೆಲ್ಲ ಇನ್ಫಾರ್ಮೇಶನ್ ಅನ್ನ ಡೌನ್ ಮಾಡ್ತಾರೆ ಇನ್ಫಾರ್ಮೇಶನ್ ಇಲ್ಲ ನೀವು ಯಾವ ಪ್ಲಾಂಟ್ ಅನ್ನ ಮೇಲ್ ಮೇಲ್ ಆ್ಯಂಡ್ ಫಿಮೇಲ್ ಪ್ಲಾಂಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ ಯಾವ ಟೈಮಲ್ಲಿ ಇಮ್ಯಾಸ್ಕುಲೇಷನ್ ಮಾಡಿದ್ದೀರಾ ಸೊ ಹೀಗೆ ಅಥವಾ ಪಾಲಿನೇಷನ್ ಅನ್ನ ಯಾವಾಗ ಮಾಡಿದ್ರ ಸೊ ಹೀಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಒಂದು पेपर ಮೇಲೆ ಬರ್ದಿಡುತ್ತಾರೆ ಸೋ ಅದಕ್ಕೆ ಏನು ಹೇಳ್ತಾರೆ ಟ್ಯಾಗಿಂಗ್ ಇಲ್ಲಿ ಕರಿತಾರೆ ಸೋ ಟ್ಯಾಗ್ಸ್ ಆರ್ ಡಿಫರೆಂಟ್ ಇನ್ ಸೈಜ್ ಸೋ ಡಿಫರೆಂಟ್ ಟೈಪ್ ಸೈಜ್ ಆ ಟ್ಯಾಗ್ ಯು ನೋ ಮಾರ್ಕೆಟ್ ನಲ್ಲಿ ಪ್ರೆಸೆಂಟ್ ಇದೆ ಇನ್ मोस्ट ಕ್ರಾಪ್ ಸರ್ಕुलर ಟ್ಯಾಗ್ಸ್ ಆಫ್ ಆಫ್ अबाउट 3 ಸೆಂಟಿಮೀಟರ್ ಡಯಾಮಿಟರ್ ಆರ್ ರೆಕ್ಟ್ಯಾಂಗুলರ್ ಟ್ಯಾಗ್ಸ್ ಆಫ್ 3 *

ಟ್ಯಾಗ್ ಅನ್ನು ಅಟ್ಯಾಚ್ ಮಾಡುದು ಸೊ ಇನ್ಫ್ಲೋರಸೆನ್ಗೆ ಹೇಗೆ ಅಟ್ಯಾಚ್ ಮಾಡ್ತೀರಾ ವಿತ್ ದ ಹೆಲ್ಪ್ ಆಫ್ ಥ್ರೆಡ್ ಸೊ ಥ್ರೆಡ್ ಇಂದ ಏನ್ ಮಾಡ್ತಿರೋ ಟಾಗ್ ಅನ್ನ ಗೆ ನೀವು ಕಟ್ಟಿರ್ತೀರ ಅಟ್ಯಾಚ್ ಮಾಡಿ ಇಡ್ತೀರಾ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಆರ್ ರೆಕಾರ್ಡೆಡ್ ಆನ್ ದಿ ಟಾಗ್ಸ್ ವಿತ್ ದಿ ಕಾರ್ಬನ್ ಪೆನ್ಸಿಲ್ ಡೇಟ್ ಆಫ್ ಇಮ್ಯಾಸ್ಕುಲೇಷನ್ ಡೇಟ್ ಆಫ್ ಪಾಲಿನೇಷನ್ ಅಂಡ್ ನೇಮ್ ಆಫ್ ದಿ ಫಿಮೇಲ್ ಅಂಡ್ ಮೇಲ್ ಪೇರೆಂಟ್ ಸೊ ಇನಿಷಿಯಲಿ ಆ ಟ್ಯಾಗ್ ಮೇಲೆ ಯಾವೆಲ್ಲ ಇನ್ಫಾರ್ಮೇಶನ್ ಮಸ್ಟ್ ಅಂಡ್ ಶುಡ್ ಆಗಿರಲೇಬೇಕು ಅಂತ ಹೇಳಿದ್ರೆ ಡೇಟ್ ಆಫ್ ಇಮ್ಯಾಸ್ಕುಲೇಷನ್ ಸೊ ಯಾವಾಗ ನೀವು ಇಮ್ಯಾಸ್ಕುಲೇಷನ್ ಮಾಡಿದ್ರೆ ನೆಕ್ಸ್ಟು ಟೈಮ್ ಆಫ್ ಇಮ್ಯಾಸ್ಕುಲೇಷನ್ ನೆಕ್ಸ್ಟು ಡೇಟ್ ಆಫ್ ಪಾಲಿನೇಷನ್ ಸೊ ಇಮಾಸ್ಕುಲೇಷನ್ ಆದ ನಂತರ ಬರುವಂಥ ಮೆಥಡ್ ಅದು ಪಾಲಿನೇಷನ್ ಸೊ ಯಾವಾಗ ನೀವು ಪಾಲಿನೇಷನನ್ನು ಮಾಡಿದೀರಿ ನೆಕ್ಸ್ಟು ನೇಮ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಪೇರೆಂಟ್ ಸೊ ಇನಿಷಿಯಲಿ ಪೇರೆಂಟಲ್ ಪ್ಲಾಂಟ್ ಯಾವ ಪ್ಲಾಂಟನ್ನು ಎಸ್ ಮೇಲ್ ಪ್ಲಾಂಟಾಗಿ ಸೆಲೆಕ್ಟ್ ಮಾಡಿದ್ರ ಅಂಡ್ ದಟ್ ಡಿಸೈರೆಬಲ್ ಕ್ಯಾರೆಕ್ಟರ್ ಕಂಟೇನಿಂಗ್ ಪ್ಲಾಂಟನ್ನು ಮೇಲ್ ಪ್ಲಾಂಟಾಗಿ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಫಿಮೇಲ್ ಪ್ಲಾಂಟನ್ನು ಸೆಲೆಕ್ಟ್ ಮಾಡಿದ್ರೆ ಅದನ್ನು ಪ್ರಾಪರಾಗಿ ವಿತ್ ದ ಹೆಲ್ಪ್ ಆಫ್ ಕಾರ್ಬನ್ ಪೆನ್ಸಿಲ್ ಸೊ ಕಾರ್ಬನ್ ಪೆನ್ಸಿಲಿಂದನೇ ಬರೆದಿಡಬೇಕು ಸೊ ಇನಿಷಿಯಲಿ ಟ್ಯಾಕ್ ಕಂಟೇನಿಂಗ್ ಜನರಲೈಸ್ ಆಗಿ ಏನಾಗುತ್ತೆ ಇನ್ಫಾರ್ಮೇಷನ್ ಇರುತ್ತೆ ಸೊ ಆ ಇನ್ಫಾರ್ಮೇಷನ್ಸ್ ಅಲ್ಲಿ ಮೇನ್ಲಿ ಡೇಟ್ ಆಫ್ ಇಮ್ಯಾಸ್ಕುಲೇಷನ್ ಡೇಟ್ ಆಫ್ ಫಾಲಿನೇಷನ್ ನೆಕ್ಸ್ಟ್ ಒನ್ ಇಸ್ ನೇಮ್ ಆಫ್ ದಿ ಮೇಲ್ ಆ್ಯಂಡ್ ಫಿಮೇಲ್ ಪೇರೆಂಟ್ಸ್ ದ ನೇಮ್ ಆಫ್ ಫಿಮೇಲ್ ಪೇರೆಂಟ್ ಇಸ್ ರಿಟರ್ನ್ ಫಸ್ಟ್ ಅಂಡ್ ದಟ್ ಆಫ್ ಮೇಲ್ ಪೇರೆಂಟ್ ಈಸ್ ರಿಟರ್ನ್ ಲೆಟರ್ ಸೊ ಇನಿಷಿಯಲಿ ನೇಮಿಂಗನ್ನು ಮಾಡಬೇಕಾದ್ರೆ ಫಿಮೇಲ್ ಪೇರೆಂಟ್ ಅನ್ನು ನೀವು ಫಸ್ಟ್ ಬರೀಬೇಕು ಆಫ್ಟರ್ ದಟ್ ಏನು ಮೇಲ್ ಪೇರೆಂಟ್ ಅನ್ನು ಮೆನ್ಷನ್ ಮಾಡಬೇಕು Next method is pollination. Read. So pollination that is artificial cross pollination. Pollen grains are collected in bags and are used to dusting the stigmas of female inflorescence that is in, sorry, example in maize, basra, etc. or of emasculated flowers. So initially, ಡಿಫ್ರೆಂಟ್ ಮೆಥಡ್ಸ್ ಆಫ್ ಪಾಲಿನೇಷನ್ಸ್ ಪ್ರೆಸೆಂಟ್ ಇದೆ ಸೊ ಇನಿಷಿಯಲಿ ಫಸ್ಟ್ ಒನ್ ಮೆಥಡ್ ಅಂದ್ರೆ ಪೋಲನ್ ಗ್ರೀನ್ಸ್ ಅನ್ನ ಆರ್ಟಿಫಿಷಿಯಲಿ ಬ್ಯಾಗ್ ಅಲ್ಲಿ ಕಲೆಕ್ಟ್ ಮಾಡಿಕೊಡುವಂತ ಸೊ ಇನಿಷಿಯಲಿ ಏನ್ ಮಾಡ್ತೀವಿ ಇನ್ ಮಾರ್ನಿಂಗ್ ಸೆಷನ್ಸ್ ಅಲ್ಲಿ ಯಾವಾಗ ಫ್ಲವರ್ ಬ್ಲೂಮ್ ಆಯಿತು ಎಂಥರ್ ಮೆಚ್ಯೂರ್ ಆಗಿ ಪೋಲೋನ್ ಗ್ರೀನ್ಸ್ ಅನ್ನ ಪ್ರೊಡಕ್ಷನ್ ಮಾಡಿದ್ವಿ ಅಥವಾ ಫ್ಲೋರನ್ ಗ್ರೀನ್ಸ್ ಲಿಬ್ರೇಟ್ ಆದ ಟೈಮ್ ನಲ್ಲಿ ಮಾಡ್ತೀವಿ ನಾವು ಆರ್ಟಿಫಿಷಿಯಲಿ ಪ್ಲಾಂಟ್ ಇಂದ ಅಥವಾ ಎಂಥರಿಂದ ಪೋಲನ್ ಅನ್ನ ಒಂದು ಬ್ಯಾಗಲ್ಲಿ ದಟ್ ಈಸ್ ಬ್ಯಾಗ್ ಮೇ ಬಿ ನಿಮ್ದು ಪಾಲಿಥೀನ್ ಬ್ಯಾಗ್ ಆಗಿರ್ಬೋದು ಅಥವಾ ಪರ್ಚ್ಮೆಂಟ್ ಪೇಪರ್ ಬ್ಯಾಗ್ ಆಗಿರ್ಬೋದು ಆ ಪೇಪರ್ ಬ್ಯಾಗಲ್ಲಿ ನೀವು ಕಲೆಕ್ಟ್ ಮಾಡ್ತೀರಾ ಆ ಕಲೆಕ್ಟ್ ಮಾಡಿದ ಪೋಲೋಂಗ್ರಿಯನ್ಸ್ ಆರ್ಟಿಫಿಷಿಯಲಿ ಡಸ್ಟಿಂಗ್ ಒಂದು ಸ್ಟಿಗ್ ಸ್ಟಿಗ್ನ ಮೇಲೆ ಡಸ್ಟ್ ಮಾಡ್ತಾ ಹೋಗ್ತೀರಾ ಸೊ ಇದು ಒಂದು ಮೆಥಡ್ ಆಫ್ ಪಾಲಿನೇಷನ್ ಸೊ ಈ ಮೆಥಡ್ ಆಫ್ ಪಾಲಿನೇಷನ್ ಮೇನ್ಲಿ ಮೇಜ್ ಆ್ಯಂಡ್ ಬ್ಯಾಜ್ರಾ ಪ್ಲಾಂಟ್ ಅಲ್ಲಿ ಮಾಡ್ತಾರೆ ಆರ್ ಅದರ್ ಇಮ್ಯಾಸ್ಕುಲೇಟರ್ ಪ್ಲಾಂಟ್ ಅಲ್ಲಿ ಸೊ ಜನರಲೈಸ್ ಮೆಥಡ್ ಯಾವುದು ಈ ಮೆಥಡ್ ಯಾವುದು ಪಾಲಿಯೊಂಗ್ರಿಯನ್ಸ್ನ ಆರ್ಟಿಫಿಷಿಯಲ್ ಬ್ಯಾಗಲ್ಲಿ ಕಲೆಕ್ಟ್ ಮಾಡಿ ಡಸ್ಟಿಂಗ್ ಮಾಡುವಂಥದ್ದು ಜನರಲೈಡ್ ಪ್ರೊಸಿ ಪ್ರೊಸೀಜರ್ ಸೊ ನೆಕ್ಸ್ಟ್ ಪಾಲಿನೇಷನ್ ಮೆಥಡ್ ಅಂದ್ರೆ ಮೆಚ್ಯೂರ್ ಆಂಥರ್ಸ್ ಆರ್ ಕಲೆಕ್ಟೆಡ್ ಫ್ರಾಮ್ ದಿ ಫ್ಲವರ್ ಆಫ್

ಪೋಲನ್ ಗ್ರೀನ್ಸ್ ಅನ್ನ ವಿತ್ ದ ಹೆಲ್ಪ್ ಆಫ್ ಕ್ಯಾಮಲ್ ಹೇರ್ ಬ್ರಷ್ ಸೊ ಹೇರ್ ಬ್ರಷ್ ಇಂದ ಏನ್ ಮಾಡ್ತೀವಿ ಪೋಲರ್ ಗ್ರೀನ್ಸ್ ಅನ್ನ ತಗೊಳ್ಳೋದು ಎಂಥರಿಂದ ಫಿಮೇಲ್ ಫ್ಲವರ್ ಮೇಲೆ ದಟ್ ಇಸ್ ಮೇ ಮೇಲೆ ಇನ್ಸರ್ಟ್ ಮಾಡುವುದು ಅಥವಾ ಅಟ್ಯಾಚ್ ಮಾಡುವಂತ ಅಪ್ಲೈ ಮಾಡುವಂಥ ಕೆಲಸ ಮಾಡ್ತಾರೆ ಸೊ ಅಲ್ ಅಪ್ಲೈ ಮಾಡೋದಕ್ಕೆ ಯಾವೆಲ್ಲ ಯೂಟಿಲೈಸೇಷನ್ ಮಾಡ್ಕೊಳ್ತಾರೆ ಫಸ್ಟು ಕ್ಯಾಮಲ್ ಹೇರ್ ಬ್ರಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಫಾರ್ ದಿ ಯುಟಿಲೈಸೇಷನ್ ಫಾರ್ ಆರ್ಟಿಫಿಷಿಯಲ್ ಕ್ರಾಸ್ ಪಾಲಿನೇಷನ್ ಆರ್ಟಿಫಿಷಿಯಲ್ ಕ್ರಾಸ್ ಪಾಲಿನೇಷನ್ ಕ್ಯಾಮಲ್ ಹೇರ್ ಬ್ರಷನ್ನು ಹೈಯೆಸ್ಟ್ ಅಮೌಂಟಲ್ಲಿ ಯೂಟಿಲೈಸೇಷನ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಪೈಪ್ ಆಫ್ ಪೀಸ್ ಆಫ್ ಪೇಪರ್ ಸೊ ಪೀಸ್ ಆಫ್ ಪೇಪರ್ ಅನ್ನು ಯುಟಿಲೈಸೇಷನ್ ಮಾಡ್ಕೊಂಡು ಪಾಲಿನೇಷನ್ ಮಾಡ್ತಾರೆ ನೆಕ್ಸ್ಟ್ ಟೂತ್ ಪಿಕ್ ಸೊ ಟೂತ್ ಪಿಕ್ ಅಲ್ಲಿ ಏನ್ ಮಾಡ್ತಾರೆ ಪೋಲನ್ ಗ್ರೀನ್ಸ್ ಅಲ್ಲ ಸೊ ಸ್ಟಿಕಿ ಪೋಲನ್ ಗ್ರೀನ್ಸ್ ಪ್ರೆಸೆಂಟ್ ಇದ್ರೆ ಆ ಸ್ಟಿಕಿ ಪೋಲನ್ ಗ್ರೀನ್ಸ್ ಅನ್ನು ಆ ಸಪ್ರೇಟ್ ಮಾಡಲಿಕ್ಕೆ ಟೂತ್ ಪಿಕ್ ಅನ್ನ ಹೆಲ್ಪ್ ಮಾಡ್ತಾರೆ ಯೂಟಿಲೈಸೇಷನ್ ಮಾಡ್ಕೊಳ್ತಾರೆ ಸೇಮ್ ಟೂತ್ ಪಿಕ್ ಮೇಲೆ ಇನ್ಸರ್ಟ್ ಮಾಡ್ತಾರೆ ಅಥವಾ ಅಪ್ಲೈ ಮಾಡ್ತಾರೆ ಸೊ ಏನಾಗುತ್ತೆ ಸ್ಟಿಗ್ಮಾ ಮೇಲೆ ಪೋಲನ್ ಗ್ರೀನ್ಸ್ ಅಟ್ಯಾಚ್ ಆಗಿರುತ್ತೆ ನೆಕ್ಸ್ಟ್ ಕೆಲವೊಂದು ಟೈಮ್ ನಲ್ಲಿ ಪೋರ್ಸಪ್ ಅನ್ನು ಯುಟಿಲೈಜೇಷನ್ ಡೈರೆಕ್ಟ್ ಆಗಿ ಆಂತರ ಪೋರ್ಸಪ್ ಇಂದ ಹಿಡ್ಕೊಂಡು ಸ್ಟಿಗ್ಮಾ ಮೇಲೆ ಬ್ರಷ್ ಮಾಡ್ತಾರೆ ಅಥವಾ ಸ್ಟಿಗ್ಗೆ ಟಚ್ ಮಾಡ್ತಾರೆ ಸೊ ಇದರಿಂದ ಪೋಲೋನ್ ಆಗುತ್ತೆ ಸ್ಟಿಗ್ಮಾಗೆ ಅಟ್ಯಾಚ್ ಆಗುತ್ತೆ ಇನಿಷಿಯಲಿ ಡೈರೆಕ್ಟ್ ಆಗಿ ಆಂತರನ್ನೇ ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡೋದು ಪಾಲಿನೇಷನ್ ದಟ್ ಈಸ್ ಆರ್ಟಿಫಿಷಿಯಲ್ ಕ್ರಾಸ್ ಪಾಲಿನೇಷನ್ ಅನ್ನು ಮಾಡುವಂಥದ್ದು ನೆಕ್ಸ್ಟ್ ಪಾಲಿನೇಷನ್ ಮೆಥಡ್ ಅಂದರೆ ಆಂಥರ್ಸ್ ಆರ್ ಕಲೆಕ್ಟೆಡ್ ಅಂಡ್ ಅಲೋ ಟು ಬರ್ಸ್ಟ್ ಡೈರೆಕ್ಟ್ಲಿ ಓವರ್ ದ ಸ್ಟಿಗ್ಮಾಸ್ ಇನ್ ರೈಸ್ ಓಟ್ಸ್ ವೀಟ್ ಆ್ಯಂಡ್ ಬಾರ್ಲಿ ಒನ್ ಒನ್ ಆಂಥರ್ ಈಸ್ ಇನ್ಸ್ಟ ಇನ್ಸರ್ಟೆಡ್ ಇನ್ ಟು ದಿ ಫ್ಲೋರೆಡ್ ವೇರ್

ಡಸ್ಟಿಂಗ್ ಮಾಡ್ತಾರೆ ಸೊ ಇನಿಷಿಯಲಿ ಆಂಥರ್ ತಗೊಂಡು ಸೊ ಅದ್ರ ಮೇಲೆ ಸ್ಟಿಗ್ಮಾ ಮೇಲೆ ಡಸ್ಟ್ ಮಾಡುವಂತದ್ದು ಸೊ ಡಸ್ಟ್ ಮಾಡಿದಾಗ ಏನಾಗುತ್ತೆ ಆಂಥರ್ ಅಲ್ಲಿ ಪೋಲನ್ ಗಿಟ್ಸ್ ಸ್ಟಿಗ್ಮಾ ಮೇಲೆ ಬೀಳುತ್ತೆ ಸೊ ಇದರಿಂದ ಏನಾಗುತ್ತೆ ಪಾಲಿನೇಷನ್ಸ್ ಆಗುತ್ತೆ ಇವೆಲ್ಲ ಮಾತಾಡುವಲ್ಲಿ ಏನು ಮಾಡ್ತಾರೆ ಪೋಲನ್ಸ್ ಯಾವ ಪ್ಲಾಂಟ್ ಅಲ್ಲಿ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಲಾರ್ಜ್ ಅಮೌಂಟ್ ಅಲ್ಲಿ ಪ್ರೊಡಕ್ಷನ್ ಆಗುತ್ತೋ ಆ ಪ್ಲಾಂಟ್ ಅಲ್ಲಿ ಮಾಡ್ತಾರೆ ದಟ್ ಇಸ್ ಮೀನ್ ಫ್ಲವರ್ಸ್ ಯಾವ ಪ್ಲಾಂಟ್ ಅಲ್ಲಿ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೋ ಆ ಫ್ಲವರ್ಸ್ ಆ ಪ್ಲಾಂಟ್ ಅಲ್ಲಿ ಕ್ರಾಪ್ ಪ್ಲಾಂಟ್ ಅಲ್ಲಿ ಈ ಮೆಥಡನ್ನು ಫಾಲೋ ಅಪ್ ಮಾಡ್ತಾರೆ ಮೇನ್ಲಿ ರೈಸ್ ಪ್ಲಾಂಟ್ ಆಗಿರ್ಬೋದು ಅಥವಾ ಓಟ್ಸ್ ಪ್ಲಾಂಟ್ ಅಲ್ಲಿ ಈಟ್ ಆಗಿರ್ಬೋದು ಮೇಜ್ ಆಗಿರ್ಬೋದು ಈ ಪ್ಲಾಂಟ್ ಅಲ್ಲ ಈ ಮೆಥಡ್ ಅನ್ನ ಫಾಲೋಅಪ್ ಮಾಡ್ತಾರೆ ನೆಕ್ಸ್ಟ್ ಫಾಲಿನೇಷನ್ ಮೆಥಡ್ ಯಾವುದಂದ್ರೆ ದ ಸ್ಪೈಕ್ ಆಫ್ ಮೇಲ್ ಇನ್ಫ್ಲೋರಸೆನ್ಸ್ ಈಸ್ ಶೇಕನ್ ಓವರ್ ದಿ ಇಮ್ಯಾಸ್ಕ್ಯುಲೇಟರ್ ಇನ್ಫ್ಲೋರಸೆನ್ಸ್ ಜಸ್ಟ್ ವೆನ್ ದ ಆನ್ಸರ್ಸ್ ಆರ್ ಅಬೌಟ್ ಟು ಡೆಹಿಸೆನ್ಸ್

ನೋಡಲ್ ರೀಜನ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ನೆಕ್ಸ್ಟು ಅಟ್ ದಿ ಟಾಪಲ್ಲಿ ಏನಾಗಿರುತ್ತೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆಂಟ್ ಇರುತ್ತೆ ಅಥವಾ ಮೇಲ್ ಫ್ಲವರ್ ಪ್ರೆಸೆಂಟ್ ಇರುತ್ತೆ ಅದನ್ನ ಟ್ಯಾಸಲ್ ಹೇಳಿ ಕರೀತಾರೆ ಸೊ ಇನಿಷಿಯಲಿ ನೀವು ಡೈರೆಕ್ಟ್ ಡೈರೆಕ್ಟಾಗಿ ಶೇಕನ್ ಮಾಡಿದ್ರೆ ಏನಾಗುತ್ತೆ ಎಲ್ಲ ಪೋಲನ್ ಗ್ರೇನ್ಸ್ ಏನಾಗುತ್ತೆ ಫಿಮೇಲ್ ಫ್ಲವರ್ ಮೇಲೆ ಬೀಳುತ್ತೆ ಸೊ ಇದರಿಂದ ಏನಾಗುತ್ತೆ ಪಾಲಿನೇಷನ್ ಆಗುತ್ತೆ ಇದು ಒನ್ ಆಫ್ ದ ಮೆಥಡ್ ಸೊ ಈ ಮೆಥಡನ್ನು ಯಾವ್ದ್ರಲ್ಲಿ ಯೂಟಿಲೈಸೇಷನ್ ಮಾಡ್ಕೊತಾರೆ ಮೇನ್ಲಿ ಪ್ಲಾಂಟ್ ಅಲ್ಲಿ ಆಗಿರ್ಬೋದು ವೀಟ್ ಆಗಿರ್ಬೋದು ಬಾರ್ಲಿ ಅಲ್ಲಿ ಈ ಮೆಥಡನ್ನು ಅಪ್ ಮಾಡ್ತಾರೆ ಇನ್ ನೆಕ್ಸ್ಟ್ ಮೆಥಡ್ ಆಫ್ ಪಾಲಿನೇಷನ್ ಯಾವುದು ಇನ್ in species like maize the male inflorescence may be detached and enclosed in a bag covering of female inflorescence in case of bajra and jowar panicle from the male plant may be enclosed with the, within the same bag that enclosed the panicle of the female parent ಇನ್ ಸರ್ಟನ್ ಕೇಸಸ್ ಇನ್ ನಲ್ಲಿ ಕೇಸಸ್ನಲ್ಲಿ ಮಾಡ್ತಾರೆ ಡೈರೆಕ್ಟ್ ಆಗಿ ಮೇಲ್ ಪ್ಲಾಂಟ್ ಟು ಇನ್ ಸರ್ಟನ್ ಅಲ್ಲಿ ಏನಾಗಿರುತ್ತೆ ಮೇಲ್ ಫ್ಲವರ್ಸ್ ಫೀಮೇಲ್ ಫಿಮೇಲ್ ಫ್ಲವರ್ಸ್ ಸಪ್ರೇಟ್ ಇರುತ್ತೆ ಸೊ ಆ ಟೈಮ್ನಲ್ಲಿ ಏನ್ ಮಾಡ್ತಾರೆ ಮೇಲ್ ಇನ್ಫ್ಲೋಸೆನ್ಸ್ನ ರಿಮೋವ್ ಮಾಡ್ತಾರೆ ಡೈರೆಕ್ಟ್ ಆಗಿ ರಿಮೂವ್ ಮಾಡಿ ಸೊ ಆ ಮೇಲ್ ಇನ್ಫ್ಲೂರಸೆನ್ಸ್ ವಿತ್ ದ ಬ್ಯಾಗ್ ಸೊ ಇನಿಷಿಯಲಿ ಆರ್ಟಿಫಿಷಿಯಲಿ ಇಮ್ಯಾಸ್ಕುಲೇಟೆಡ್ ಬ್ಯಾಗ್ ಮಾಡಿದ ಫ್ಲವರ್ ಇರುವ ಬ್ಯಾಗ್ ಒಳಗೆ ಮಾಡ್ತಾರೆ ಈ ಮೇಲ್ ಇನ್ಫ್ಲೂರಸೆನ್ಸ್ ಅನ್ನು ಇನ್ಸರ್ಟ್ ಮಾಡಿ ಬ್ಯಾಗಿಂಗ್ ಮಾಡಿಬಿಡ್ತಾರೆ ಸೊ ಇದರಿಂದ ಏನಾಗುತ್ತೆ ಡೈರೆಕ್ಟ್ ಆಗಿ ಪೋಲರ್ ಗ್ರೇನ್ಸ್ ಫಿಮೇಲ್ ರೀಪ್ರಡಕ್ಟಿವ್ ಸ್ಟ್ರಕ್ಚರ್ ದಟ್ ಇಸ್ಟಿಕ್ ಗೆ ಅಟ್ಯಾಚ್ ಆಗಿ ಪಾಲಿನೇಷನ್ಸ್ ಆಗುತ್ತೆ ಇನ್ ಇದನ್ನ ಯಾವಾಗ ಮಾಡ್ತಾರೆ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಫೀಮೇಲ್ ಫ್ಲವರ್ಸ್ ಪ್ರೆಸೆಂಟ್ ಇದ್ದಾಗ ಈ ಟೈಪ್ ಪಾಲಿನೇಷನ್ಸ್ ಮಾಡ್ತಾರೆ ನೆಕ್ಸ್ಟ್ ಬರುವಂತದ್ದು ಲಾಸ್ಟ್ ಸ್ಟೆಪ್ ಯಾವುದು ಅಂದ್ರೆ ಇಮ್ಯಾಸ್ಕುಲೇ ಸಾರಿ ಹೈಬ್ರಿಡೈಸೇಷನ್ ಹಾರ್ವೆಸ್ಟಿಂಗ್ ಅಂಡ್ ಸ್ಟೋರಿಂಗ್ ದ ಎಫ್ ಒನ್ ಹೈಬ್ರಿಡ್ ಸೊ ಲಾಸ್ಟ್ ಮೆಥಡ್ ಹೈಬ್ರಿಡೈ ಸಾರಿ ಹಾರ್ವೆಸ್ಟಿಂಗ್ ಸ್ಟೋರೇಜ್ ದಿ ಎಫ್ ಒನ್ ಹೈಬ್ರಿಡ್ ದ

ಫರ್ಟಿಲೈಸೇಷನ್ ಆಯಿತು ಸೊ ಫರ್ಟಿಲೈಸೇಷನ್ ಆಯಿತು ಅಂದರೆ ಸೀಡ್ ಸೆಟ್ ಆಗಿರುತ್ತೆ ಸೊ ದಟ್ ಸೀಡ್ ಪ್ರೊಡಕ್ಷನ್ ಆಗಿರುತ್ತೆ ಸೊ ಆ ಸೀಡ್ ಪ್ರೊಡಕ್ಷನ್ ಆದ ಎಲ್ಲ ಸೀಡ್ಸನ್ನು ನೀವು ಏನು ಮಾಡಬೇಕು ಪ್ರಾಪರಾಗಿ ಹಾರ್ವೆಸ್ಟ್ ಮಾಡಬೇಕು ಯಾವಾಗ ಮೆಚುರೇಷನ್ ಆದ ನಂತರ ಕರೆಕ್ಟಾಗಿ ಹಾರ್ವೆಸ್ಟ್ ಮಾಡಿ ಅದನ್ನು ಥ್ರಷ್ ಮಾಡ್ತೀರಾ ದಟ್ ಈಸ್ ಸಮ್ ನಾನ್ ನೆಸೆಸರಿ ಇಂದ ಆಗಿರ್ಬೋದು ಏನು ಮಾಡಬೇಕು ಸೀಡ್ಸನ್ನು ಸಪ್ರೇಷ್ ಮಾಡಬೇಕು ಅದಕ್ಕೆ ಥ್ರಷಿಂಗ್ ಮಾಡ್ತೀರಾ ಥ್ರಷಿಂಗ್ ಆದ ನಂತರ ಸೀಡ್ಸ್ ಆರ್ ಪ್ರಾಪರ್ಲಿ ಡ್ರೈಡ್ ಸೊ ಪ್ರಾಪರಾಗಿ ಡ್ರೈ ಮಾಡ್ತೀರಾ ಸೊ ಹೈ ಹೈಡ್ರೇ ಹೈಡ್ರೇಷನನ್ನು ಸೀಡ್ಸಲ್ಲಿ ಕಡಿಮೆ ಮಾಡುವಂಥದ್ದು ನೆಕ್ಸ್ಟು ಪ್ರಾಪರ್ ಸ್ಟೋರೇಜ್ ಸೊ ಪ್ರಾಪರ್ ಆಗಿ ಸ್ಟೋರ್ ಮಾಡಿಬಿಡದು ಬಿಕಾಸ್ ಆಫ್ ಯೂಸ್ ಫಾರ್ ದಿ ನೆಕ್ಸ್ಟ್ ಜನ್ರೇಷನ್ ಸೊ ನೆಕ್ಸ್ಟ್ ಜನ್ರೇಷನ್ಗೆ ಯೂಸ್ ಮಾಡ್ತೀರಾಂದ್ರೆ ಅದನ್ನು ಕರೆಕ್ಟಾಗಿ ಸ್ಟೋರೇಜ್ ಮಾಡಬೇಕು ಸೊ ಇದು ಏನು ಹಾರ್ವೆಸ್ಟಿಂಗ್ ಮೆಥಡ್ ಆಫ್ ಎಫ್ ಒನ್ ಹೈಬ್ರಿಡ್ಸ್ ನೆಕ್ಸ್ಟ್ ಒನ್ ಇಸ್ ಪ್ರಾಪರ್ ಕೇರ್ ಶುಡ್ ಬಿ ಟೇಕನ್ ಅವೈಡ್ ಕಂಟ್ಯಮಿನೇಷನ್ ಆಫ್ ದಿ ಹೈಬ್ರಿಡ್ ಸೀಡ್ ವಿತ್ ಅದರ್ ಸೀಡ್ ಸೊ ಇನಿಷಿಯಲಿ ಪ್ರಾಪರ್ ಕೇರ್ ಶುಡ್ ಬಿ ಟೇಕನ್ ಸೊ ಇನಿಷಿಯಲಿ ಯಾಕೆಂದರೆ ಟು ರಿಡ್ಯೂಸ್ ದ ರೇಟ್ ಆಫ್ ಕಂಟ್ಯಾಮಿನೇಷನ್ ಸೋ ಆರ್ ಎಲಿಮಿನೇಟ್ ದ ರೇಟ್ ಆಫ್ ಕಂಟ್ಯಾಮಿನೇಷನ್ ಸೊ ಇನಿಷಿಯಲಿ ನೀವು ಸೀಡ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ತ್ರಶ್ ಮಾಡಿದಿರಾ ಹಾರ್ವೆಸ್ಟ್ ಮಾಡಿದಿರಾ ಡ್ರೈವ್ ಮಾಡಿದಿರಾ ಸೊ ಎಲ್ಲ ಪ್ರೊಸೀಜರ್ನಂತರೂ ಕಂಟ್ಯಾಮಿನೇಟ್ ಮಾಡಿಬಿಟ್ಟಿದ್ರ ಅಂದರೆ ಏನೂ ಯುಟಿಲೈಸೇಷನ್ ಇಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಪ್ರಾಪರ್ ಆಗಿ ಸಪರೇಟ್ ಮಾಡೇ ಇಡಬೇಕು ಯಾವುದೇ ರೀತಿ ಕಂಟ್ಯಮಿನೇಷನ್ ಆಗದಿರೋ ಥರ ನೋಡ್ಕೊಳ್ಬೇಕು ನೆಕ್ಸ್ಟ್ ದ ಸೀಡ್ಸ್ ಫ್ರಮ್ ಈಚ್ ಕ್ರಾಸ್ ಶುಡ್ ಬಿ ಕೆಪ್ ಸಪರೇಟ್ಲಿ ಆ್ಯಂಡ್ ಪ್ರಾಪರ್ಲಿ ಪ್ರಿಫರೆಬಲಿ ದ ಸೀಡ್ಸ್ ಶುಡ್ ಬಿ ಕೆಪ್ ಅಲಾಂಗ್ ವಿತ್ ದಿ ಒರಿಜಿನಲ್ ಟ್ಯಾಕ್ಸ್ ಟು ಅವಾಯ್ಡ್ ಕನ್ಫ್ಯೂಷನ್ ಸೊ ಇನಿಷಿಯಲಿ ಕ್ರಾಸಿಂಗ್ ನಲ್ಲಿ ನೀವು ಯಾವುದೋ ಒಂದು ಅನ್ನು ಯೂಟಿಲೈಸೇಷನ್ ಮಾಡಿಕೊಂಡು ಸಿಂಗಲ್ ಪ್ಲಾಂಟಲ್ಲಿ ಕ್ರಾಸಿಂಗ್ ಸಿಂಗಲ್ ಕ್ಯಾರೆಕ್ಟರಲ್ಲಿ ಕ್ರಾಸಿಂಗ್ ಅಂದ್ರೆ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ ಬಟ್ ಇನ್ ಬ್ರೀಡಿಂಗ್ ಪ್ರೋಗ್ರಾಮ್ಸಲ್ಲಿ ಅಥವಾ ರಿಸರ್ಚ್ ಲ್ಯಾಬಲ್ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಿ ಅಂದಾಗ ಸೊ ಇನಿಷಿಯಲ್ ಯಾವಾಗ ಮಾಡ್ತಾರೆ ಲಾರ್ಜ್ ನಂಬರ್ ಆಫ್ ಕ್ರಾಸಿಂಗನ್ನು ಮಾಡ್ತಾ ಇರ್ತೀರಿ ಸೊ ಅದಕ್ಕೆ ಎಲ್ಲ ಕ್ರಾಸಿಂಗ್ ಪ್ಲಾಂಟ್ಸನ್ನು ಎಫ್ ಒನ್ ಹೈಬ್ರಿಡ್ನ ಸಪ್ರೇಟ್ಲಿನೇ ಪ್ಲೇಸ್ ಮಾಡಿಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಪ್ಲಾಂಟ್ಸ್ ಸೇಮ್ ಆಗಿರ್ಬೋದು ಅಥವಾ ಕ್ರಾಸಿಂಗ್ ಸೇಮ್ ಆಗಿರ್ಬೋದು ಬಟ್ ಅದರಿಂದ ಪ್ರೊಡಕ್ಷನ್ ಅಲ್ಲಿ ಇರುವ ಕ್ಯಾರೆಕ್ಟರ್ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಸೊ ಅದಕ್ಕೆ ಎಲ್ಲ ಪ್ರೋಜೆಸಿನ ಪ್ರೊಜೆನಿಸನ್ನ ಏನು ಮಾಡಬೇಕು ನೀವು ಸಪ್ರೇಟಲ್ಲೇ ಇಡಲೇಬೇಕು ಸಪ್ರೇಟಾಗಿ ಇಡಬೇಕು ಸೊ ಸಪ್ರೇಟಾಗಿ ಇಡಲಿಕ್ಕೆ ಅವಾಯ್ಡ್ ಕನ್ಫ್ಯೂಷನ್ ಕ್ರಿಯೇಷನ್ ಆಗುತ್ತೆ ಆ ಕನ್ಫ್ಯೂಷನನ್ನು ಸಾಲ್ವ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ ಒರಿಜಿನಲ್ ಟ್ಯಾಗ್ ಸೊ ಇನಿಷಿಯಲಿ ನೀವು ಟ್ಯಾಗಿಂಗ್ ಮೆಥಡ್ಸಲ್ಲಿ ಮೇಲ್ ಪ್ಲಾಂಟ್ ಯಾವುದು ಫಿಮೇಲ್ ಪ್ಲಾಂಟ್ ಯಾವುದು ಪಾಲಿನೇಷನ್ ಯಾವಾಗ ಮಾಡಿದ್ರೆ ಇಮ್ಯಾಸ್ಕುಲೇಷನ್ಸನ್ನು ಯಾವಾಗ ಮಾಡಿದ್ರೆ ಎಲ್ಲ ಪ್ರಾಪರ್ ಆಗಿ ಮೆನ್ಷನ್ ಮಾಡಿರುತ್ತೆ ಸೇಮ್ ಟ್ಯಾಗನ್ನ ನೀವು ಸೀಡ್ಸ್ ಜೊತೆ ನೀವು ಇಟ್ಬಿಟ್ರೆ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಮೇಲ್ ಪ್ಲಾಂಟ್ ಯಾವುದು ಫಿಮೇಲ್ ಪ್ಲಾಂಟ್ ಯಾವುದು ಸೊ ನೀವು ಯಾವ ಕ್ಯಾರೆಕ್ಟರ್ನ ಯುಟಿಲೈಸೇಷನ್ ಮಾಡ್ಕೊಂಡು ಮ್ಯಾಸ್ಕುಲೇಷನ್ ಸಾರಿ ಫಾಲಿನೇಷನನ್ನು ಮಾಡಿದಿರ ಸೊ ಇವೆಲ್ಲವನ್ನ ಏನು ಮಾಡ್ತೀವಿ ಟ್ಯಾಗ್ ಜೊತೆಗೆ ಸ್ಟೋರೇಜ್ ಇಡೋದ್ರಿಂದ ಕನ್ಫ್ಯೂಷನ್ ಕ್ರಿಯೇಷನ್ ಆಗಲ್ಲ ಇಲ್ಲಿಗೆ ಹೈಬ್ರಿಡೈಸೇಷನ್ ಟೆಕ್ನಿಕ್ ಫಾಲೋ ಅಪ್ ಆಯಿತು ಸೊ ಹೈಬ್ರಿಡೈಸೇಷನ್ ಟೆಕ್ನಿಕ್ನಲ್ಲಿ ಫಸ್ಟ್ ಒನ್ ಇಸ್ ನೀವು ಏನು ಮಾಡ್ತೀರಾ ಮೇಲ್ ಪೇರೆಂಟಲ್ ಪ್ಲಾಂಟನ್ನು ಸೆಲೆಕ್ಷನ್ ಮಾಡ್ತೀರಾ ಪೇರೆಂಟ್ ಆದ ನಂತರ ಇಮ್ಯಾಸ್ಕುಲೇಷನ್ ಮಾಡ್ತೀರಾ ಸಾರಿ ಪೇರೆಂಟಲ್ ಪ್ಲಾಂಟ್ ನೆಕ್ಸ್ಟ್ ಇವ್ಯಾಲ್ಯೂಷನ್ ಆಫ್ ದಿ ಪೇರೆಂಟಲ್ ಪ್ಲಾಂಟ್ ಮಾಡ್ತೀರಾ ನೆಕ್ಸ್ಟ್ ಬರುವಂಥ ಥರ್ಡ್ ಸ್ಟೆಪ್ ಏನಂದರೆ ಇಮ್ಯಾಸ್ಕುಲೇಷನ್ ಫೋರ್ತ್ ಸ್ಟೆಪ್ ಬರುವಂಥದ್ದು ಬ್ಯಾಗಿಂಗ್ ಫಿಫ್ತ್ ಸ್ಟೆಪ್ ಟ್ಯಾಗಿಂಗ್ ಸಿಕ್ಸ್ ಸ್ಟೆಪ್ ಪಾಲಿನೇಷನ್ ಸೆವೆನ್ ಸ್ಟೆಪ್ ಇಸ್ ಹಾರ್ವೆಸ್ಟಿಂಗ್ ಅಂಡ್ ಸ್ಟೋರೇಜ್ ಸ್ಟೋರೇಜ್ ಆಫ್ ಎಫ್ ಒನ್ ಹೈಬ್ರಿಡ್ ಸೊ ದಟ್ ಹೈಬ್ರಿಡ್ ಯೂಸ್ಡ್ ಫಾರ್ ದಿರ್ ಫರ್ದರ್ ಪ್ರೊಸೆಸ್ ಸೊ ಫರ್ದರ್ ಪ್ರೊಸೆಸ್ನಲ್ಲಿ ಎಸ್ ಎ ವೆರಟಿ ಏನಾಗೂ ಯೂಟಿಲೈಸೇಷನ್ ಮಾಡಬಹುದು ಅಥವಾ ನೆಕ್ಸ್ಟ್ ಕ್ರಾಸಿಂಗ್ ಪ್ರೋಗ್ರಾಮ್ಗೂ ಏನು ಮಾಡೋದು ಅದ್ ಸಾರಿ ಹೈಬ್ರಿಡೈಸೇಷನ್ ಪ್ರೋಗ್ರಾಮ್ಗೂ ಏನು ಮಾಡೋದು ಎಫ್ ಒನ್ ಹೈಬ್ರಿಡ್ ಅನ್ನು ಡೈರೆಕ್ಟ್ ಆಗಿ ಎಸ್ ಎ ಪೇರೆಂಟಲ್ ಪ್ಲಾಂಟ್ ಆಗಿ ನೀವು ಸೆಲೆಕ್ಷನ್ ಮಾಡ್ಕೊಳ್ಬಹುದು